ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದನ್ನ ಮತ್ತೆ ಸಡಿಲ ಅಂತ ಅಂದ್ಕೊಂಡು ಕೂತ್ಕೊಳ್ಬಾರ್ದು ಅಧಿಕಾರಿಗಳು ಐ ಟಿಯನ್ನ ಕಟ್ಟುವಂಥವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಜೊತೆಗೆ ಸರ್ಕಾರಿ ನೌಕರ ಆಡಿದರೆ ಅವರು ಜನ್ಮ ಚಾಲಾಡಬೇಕು ವಿಚಾರದಲ್ಲಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿದ್ದಾರೆ ಅವರನ್ನೆಲ್ಲ ತಗೊಳ್ಬೇಕು ಅಪಸ್ ಜೊತೆಗೆ ದಂಡ ಕೂಡ ಹಾಕಬೇಕು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಹೊರಡಿಸಿರುವಂಥ ಆದೇಶ ಏನಿದೆ ಈ ಆದೇಶಕ್ಕೆ ಆಹಾರ ಇಲಾಖೆ ಈಗ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಪಾಲನೆ ಮಾಡಲೇಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ರದ್ದಾದ ಅರ್ಹ ಬಿ ಪಿ ಎಲ್ ಕಾರ್ಡ್ ವಾಪಸ್ಗೆ ಈಗ ಆದೇಶವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯರಿಂದ ತುರ್ತು ಆದೇಶ ಈಗ ಆ ಹೊರಡಿಸಿದ್ದಾರೆ ಸರ್ಕಾರಿ ನೌಕರು ಮತ್ತು ಐ ಟಿ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಬೇಡಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿ ಎಂ ಖಡಕ್ ಆದಂತಹ ಆದೇಶವನ್ನು ಹೊರಡಿಸಿದ್ದಾರೆ ಬಹಳ ಮುಖ್ಯವಾಗಿದ್ದಿದ್ದು ಕಾರಣ ನಿನ್ನೆನೋ ಒಂದಿಷ್ಟು ಕೇಸ್ ಸ್ಟಡಿಯನ್ನು ತೋರಿಸ್ತಾ ಇದ್ವಿ ಒಬ್ಬರು ಪಾಪ ಹ್ಯಾಂಡಿಕ್ಯಾಪ್ಟಿದ್ರು ಅವರ ಪತ್ನಿ ಹೋಗ್ಬಿಟ್ಟು ಹಪ್ಪಳ ಮಾರ್ಕೊಂಡು ಬರ್ತಾ ಇದ್ರು ಆ ಅವರಿಗೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಿರಾಗ್ತದೆ ಏನ್ರಿ ಒಂದು ಟಾರ್ಗೆಟನ್ನು ಕೊಟ್ಬಿಟ್ರೆ ಅಧಿಕಾರಿಗಳು ಕಂಡು ಕಂಡು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋ ಕೆಲಸ ಅಲ್ಲ ನಿಯಮಗಳ ಪ್ರಕಾರ ಹೋಗಿ ಪೂರ್ತಿ ಕ್ಲೀನ್ ಆಗತ್ತೆ ಈಗಾಗಲೇ ನಿಮ್ಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆದೇಶ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅಂದಾಗ ನೀಟಾಗಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಸ್ವಚ್ಛ ಭಾರತ್ ಹೇಗಿದೆಯೋ ಸ್ವಚ್ಛ ಬಿ ಪಿ ಎಲ್ ಅಂತ ಮಾಡಿ ಪಾಪ ಬಡವರಿಗೆ ಮುಟ್ಟಬೇಕಾಗಿರೋದು ಮುಟ್ಟಬೇಕು ಬಹಳ ಮುಖ್ಯವಾಗಿ ಅದು ಸೊ ರದ್ದಾದ ಈಗ ಅರ ಬಿ ಪಿ ಎಲ್ ಕಾರ್ಡನ್ನು ವಾಪಸ್ ಮಾಡೋಕ್ಕೆ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿ ಎಂ ಚಾಟಿ ಬೀಸಿರೋದು ಮುಖ್ಯಮಂತ್ರಿಗಳು ಈಗ ಚಾಟಿ ಬೀಸಿದ್ದಾರೆ ಇದು ಮುಖ್ಯಮಂತ್ರಿಗಳು ಅರ್ಹರೊಂದಿಗೆ ಮಾತ್ರ ಹೇಳಿದ್ದಾರೆ ಅರ್ಹರದ್ದು ಹೇಳ್ತಾ ಇಲ್ಲ ರದ್ದಾದ ಅರ್ಹ ಬಿ ಪಿ ಎಲ್ ಕಾರ್ಡನ್ನು ವಾಪಸ್ ಮಾಡಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಅರ್ಹರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ವಾಪಸ್ಸು ಕಟ್ಟಾಜ್ಞೆಯನ್ನು ಮಾಡಿದ್ದಾರೆ ನೋಡಿ ಅದರಲ್ಲಿ ಒಂದು ವೇಳೆ ವಿನಾಕಾರಣ ರೇಷನ್ ಕಾರ್ಡ್ ರದ್ದು ಮಾಡಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ವಾರ್ನ್ ಮಾಡಿದ್ದಾರೆ ಹಾಂ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಗೊತ್ತಾ ಸ್ಥಳೀಯವಾಗಿರುವಂಥ ಎಮ್ ಎಲ್ ಎಗಳನ್ನು ಇಟ್ಕೊಳ್ತಾರೆ ಸಾರ್ ನಮ್ಮ ಬಿ ಪಿ ಎಲ್ ಕಾರ್ಡಿಂಗ್ ಆಗ್ಬಿಟ್ಟಿದೆ ಸಾರ್ ಅನ್ಕೊಂಡು ಅವ್ನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾನೆ ಮಾನ್ಯ ಶಾಸಕರು ಏನು ನೋಡಿರೋದಲ್ಲ ಅದನ್ನ ಹೌದಾ ಐತಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲೋಕಲ್ ಆಗಿ ಅಧಿಕಾರಿಗಳು ಹೇಳ್ಬಿಡ್ತಾರೆ ಅವ್ರಿಗೇನಾಗಬೇಕಾಗಿದೆ ಅಧಿಕಾರಿಗಳಿಗೆ ಆ ಬಗ್ಗೆ ತುಂಬ ಕ್ರಮ ತೆಗೆದುಕೊಳ್ಳಿ ಕಟ್ಟುನಿಟ್ಟಾಗಿ ತಗೊಳ್ಳಿ ಕ್ರಮ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಜೊತೆಗೆ ಸರ್ಕಾರಿ ನೌಕರು ಕಿತ್ತು ಬಿಸಾಕ್ತಾ ಇರಿ ಅವರನ್ನು ನಿಜವಾದ ಬಡವರಿಗೆ ಮುಟ್ಬೇಕಾಗಿ ಮುಟ್ಟಬೇಕು ಸೊ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನೋದು ನಿಮ್ಗೆ ಹೇಳ್ಬಿಡ್ತೀನಿ ಇನ್ನೊಂದ್ಸಲ ಸರ್ಕಾರಿ ನೌಕರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರೋದು ಸರ್ಕಾರಿ ನೌಕರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತಕ್ಷಣ ವಾಪಸ್ ನೀಡುವಂತೆ ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ ಬಡ ಕುಟುಂಬಗಳವರ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದು ಎಕ್ಸ್ ಖಾತೆಯಲ್ಲಿ ಮುಖ್ಯಮಂತ್ರಿಗಳು ಹಾಕಿರುವಂತ ಪೋಸ್ಟ್ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದರೆ ಶ್ರೀನಿವಾಸ್ ಈಗ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು ಎಲ್ಲ ಓಕೆ ಆದರೆ ಈ ಸರ್ಕಾರಿ ನೌಕರರು ಮತ್ತೆ ಐ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವರಿಗೆ ಪಡಿತರವನ್ನು ಕೊಟ್ಟಿರೋದು ಹೇಗೆ ಯಾವ ರೀತಿಯಾಗಿ ಮೂಡಾಗಿಂತಲೂ ದೊಡ್ಡ ಅಕ್ರಮ ಇಲ್ಲೇ ಬರುತ್ತೇನೋ ಯಾವ ರೀತಿಯಾಗಿ ಲಾಬಿ ನಡೀತು ಯಾವ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಶ್ಯೂ ಆಯ್ತು ಅಂಥವರ ಮೇಲೆ ಕ್ರಮ ತಗೋಬೇಕಲ್ಲ ಅರುಣ್ ಹೌದು ಯಾಕೆ ಅಂತಂದ್ರೆ ಡೇ ಒನ್ ಇಂದನು ಕೂಡ ಸರ್ಕಾರ ಆಪರೇಷನ್ ಮಾಡ್ತಿರುವಂತದ್ದು ಒಂದು ಐ ಟಿ ಪಾವತಿ ಮಾಡ್ತಿರೋರು ಎರಡನೇದು ಸರ್ಕಾರಿ ನೌಕರರು ಆ ಅವರನ್ನ ಹೊರತುಪಡಿಸಿ ಕೂಡ ಸರ್ಕಾರ ಈಗ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸುಮಾರು ಹದಿಮೂರು ಲಕ್ಷ ಕಾರ್ಡ್ ಹದಿಮೂರು ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆ ಪಾವತಿ ಮಾಡೋದು ತೊಂಬತ್ತೆಂಟು ಸಾವಿರ ಜನರ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಕುಟುಂಬದ ಆದಾಯ ಯಾಕಂದ್ರೆ ಮಾನದಂಡವನ್ನ ಸರ್ಕಾರ ಇಟ್ಕೊಂಡಿದ್ದಾರೆ ಸಿಎಂ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತದ್ದು ಆ ಐಟಿ ರಿಟರ್ನ್ ಮಾಡುವಂತವ್ರು ಅಥವಾ ಸರ್ಕಾರಿ ನೌಕರರನ್ನ ಹೊರತುಪಡಿಸಿ ಎಲ್ಲರ ಕಾರ್ಡ್ ವಾಪಸ್ ಕೊಡಬೇಕು ಅಂತ ಹಾಗಾದ್ರೆ ಈಗ ಹದಿಮೂರು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಮಾನದಂಡಗಳನ್ನ ಅನುಸರಿಸಿ ಅದನ್ನು ರದ್ದು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕುಟುಂಬ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ರೆ ಅದಕ್ಕಿಂತ ಹೆಚ್ಚಾಗಿದ್ರೆ ಅವರ ಒಂದು ಹತ್ತು ಲಕ್ಷ ಕಾರ್ಡ್ಗಳನ್ನ ಈಗ ಸರ್ಕಾರ ರದ್ದು ಮಾಡಿದೆ ಹಾಗಾದ್ರೆ ಈ ಒಂದು ಮಾನದಂಡವನ್ನ ಆಹಾರ ಇಲಾಖೆ ಪಾಲನೆ ಮತ್ತೆ ಸ್ವಂತ ದ್ವಿಚಕ್ರ ವಾಹನ ಇದ್ರೆ ಆ ಒಂದು ಮಾನದಂಡವನ್ನ ಇಟ್ಕೊಂಡು ಕೂಡ ಕಾರ್ಡ್ ಅನ್ನ ರದ್ದು ಮಾಡಿದೆ ಮತ್ತೆ ಸ್ವಂತ ಮನೆ ಸಾವಿರ ಚದರ ಅಡಿಗಿಂತ ಹೆಚ್ಚು ನಗರ ಪ್ರದೇಶದಲ್ಲಿ ಸ್ವಂತ ಮನೆ ಇದ್ರೆ ಆ ಒಂದು ಮಾನದಂಡವನ್ನ ಇಟ್ಕೊಂಡು ಕೂಡ ಸರ್ಕಾರ ಅಥವಾ ಆರೋಗ್ಯ ಆಹಾರ ಇಲಾಖೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದೆ ಈಗ ಸಿಎಂ ಅವರು ಮೆನ್ಷನ್ ಎರಡು ಮಾತ್ರ ಉಳಿದ ಮಾನದಂಡಗಳಿಗೆ ಸರ್ಕಾರ ಏನ್ ಮಾಡುತ್ತೆ ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ನಾನು ಈಗಾಗಲೇ ಹೇಳಿದಾಗ ಮಧ್ಯಾಹ್ನ ಸಚಿವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಅಲ್ಲಿ ಬಹುಶಃ ಉತ್ತರ ಸಿಗ್ಬೋದು ಎರಡನೇದು ನೀವು ಹೌದು ಈಗ ಇಷ್ಟು ದಿನ ತೆಗೆದುಕೊಳ್ತಿದ್ದವರು ಆಹಾರ ಇಲಾಖೆಯಿಂದ ಏನು ಕಾರ್ಡ್ ಮಾಡಿಸ್ಕೊಂಡು ಒಂದು ಸರ್ಕಾರಿ ನೌಕರರು ರೇಷನ್ ಅನ್ನು ತೆಗೆದುಕೊಳ್ತಿದ್ದು ಎರಡನೇದು ಆದಾಯ ತೆರಿಗೆ ಪಾವತಿ ಮಾಡೋರು ಕೂಡ ರೇಷನ್ ಅನ್ನು ತೆಗೆದುಕೊಳ್ತಿದ್ದು ಈ ಎಲ್ಲದಕ್ಕೂ ಕೂಡ ಕಠಿಣ ಕ್ರಮಗಳ ಆಗುತ್ತೆ ಇದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ನೋಡಬೇಕು ಸಿಎಂ ಆದೇಶ ಮಾಡ ಬಹುಶಃ ಇದನ್ನ ಸ್ಪೆಷಲ್ ಆಗಿ ಡ್ರೈವ್ ತೆಗೆದುಕೊಂಡು ಇಂತವರ ಮೇಲೆ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಒಂದು ನೀವು ಹೇಳಿದಾಗೆ ಒಂದು ಕ್ರಮ ಅಂದ್ರೆ ದಂಡ ಸಹಿತ ಅವರಿಗೆ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಈಗ ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಕ್ರಮವನ್ನ ಈಗ ತೆಗೆದುಕೊಳ್ಳೋಕ್ಕೂ ಕೂಡ ಮುಂದಾಗಿದೆ ಅರ್ಹರಿಗೆ ಕೊಡಿ ಅನರ್ಹರಿಗೆ ಕಿತ್ ಹಾಕಿ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಜೊತೆಗೆ ದಂಡವನ್ನೂ ಕೂಡ ಹಾಕಿ ಯಾರ ರೀತಿಯಾಗಿ ಮಾಡಿದ್ದಾರೆ ಅವರನ್ನ ಅಂತೇಳಿ ಇಲ್ಲದೆ ಇದ್ದರೆ ಇದು ಹಾಗೆ ಮುಂದುವರಿತಾನೆ ಹೋಗುತ್ತೆ ಕಾರಣ ನಮ್ಮ ರಾಜ್ಯದ ಪಾಪ್ಯುಲೇಷನ್ನಲ್ಲಿ ಅಲ್ಲಿ ಎಂಬತ್ತರಷ್ಟು ಶೇಕಡ ಬಡವರೇ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನೇ ಇಟ್ಕೊಂಡಿದ್ದಾರೆ ಅಂತಂದ್ರೆ ಏನ್ರಿ ಅದರ ಅರ್ಥ